Hi friends, welcome back to my channel. Ellarigu namaskara. Ivat nanu veg biryani maartta idini. Veg biryani madodakke tagondiro samagrigalella nimge torustta idini. Ili nodi, ondu kattu pudina, ondu kattu kottambarina bidisikondidini. Ili ondu edi hasiru menasikayi tagondidini. Ili eradu eruli cut maadikondidini. Ili ondu ardha bowl astu ಶುಂಠಿ ತಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದು ದೊಡ್ಡದು ಮೂರು ಬಿಡಿಸಿಟ್ಕೊಂಡಿದ್ದೀನಿ ಇದು ಶುಂಠಿ ಒಂದು 4 ಇಂಚಷ್ಟು ತಗೊಂಡಿದ್ದೀನಿ ಇಲ್ಲಿ ಆಲೂಗೆಡ್ಡೆ ಮತ್ತು ಬೀನ್ಸು ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲೊಂದು ಬೌಲು ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಒಂದು ಬೌಲು ಈರುಳ್ಳಿ ಒಂದು ಬೌಲು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಅರಶಿನದ ಪುಡಿ ಮತ್ತು 2 ಸ್ಪೂನು ಧನಿಯಾ ಪೌಡ್ರು ಇಲ್ಲಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊತೀನಿ ಮತ್ತು 2 ಪಲಾವ್ ಎಲೆ ಕಲ್ಲುವು ಚಕ್ಕೆ ಮತ್ತು ಏಲಕ್ಕಿ ಲವಂಗ ಇದು ನಕ್ಷತ್ರದವು ಇಲ್ಲಿ 1¼ ಕೆ ಜಿ ಅಕ್ಕಿನ ತೊಗೊಂಡಿದ್ದೀನಿ ನೋಡಿ ಇವಾಗ ಇಲ್ಲಿ ಇಷ್ಟನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಆಯಿಲು ಬಿಸಿಯಾಗಿದೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಸಿರು ಮೆಣಸಿನಕಾಯಿನ ಹಾಕ್ಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಶುಂಠಿನೂ ಹಾಕ್ತಾ ಇದ್ದೀನಿ ಇದಷ್ಟನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇನ್ನೊಂದು 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದಾಗಿದೆ ಉದ್ದಿದ್ದಾಗಿದೆ ಇವಾಗ ಅದ್ರ ಜೊತೆಗೇನೆ ಒಂದು ಅರ್ಧ ತೊಗೊಂಡಿದ್ದಲ್ಲ ಅದರಲ್ಲಿ ಅರ್ಧ ಕೊತ್ತಂಬರಿ ಅರ್ಧ ಪುದೀನನ ಹಾಕ್ಬಿಟ್ಟು ಇದನ್ನು ಕೂಡ ಲಾಸ್ಟಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಇದನ್ನು ಆಗೋಗ್ಬಿಡುತ್ತೆ ನೋಡಿ ಇವಾಗ ಆಗಿದೆ ಉದ್ದಿದ್ದಾಗಿದೆ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು ನೋಡಿ ತಣ್ಣಗಾಗಿದೆ ಎಲ್ಲ ಮಿಕ್ಸಿ ಜಾರ್ನಲ್ಲಿ ಸೇರಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದನ್ನೆಲ್ಲ ಕೊತ್ತಂಬರಿ ಮತ್ತು ಪುದೀನ ಹಸಿದಾಗಿ ಅದನ್ನು ಕೂಡ ಇದಕ್ಕೆ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನು ಅಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ರುಬ್ಕೊತಾ ಇದ್ದೀನಿ ಇವಾಗ ರುಬ್ಬಿದ್ದಾಗಿದೆ ನೋಡಿ ಎಷ್ಟು ರುಬ್ಕೊಂಡಿದ್ದೀನಿ ನಾನು ಇವಾಗ ಇಲ್ಲಿ ಕುಕ್ಕರ್ ಬಿಸಿಗಿಟ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾಗಿದೆ ಇವಾಗ ಇಟ್ಕೊಂಡಿದ್ದಲ್ಲ ಇಷ್ಟು ಮಸಾಲನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ನಾನು ಒಂದು 2 ಸ್ಪೂನು ಕಸೂರಿ ಮೇಥಿನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ಇವಾಗ ಇದಾಗಿದೆ ಇವಾಗ ನೋಡಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊನ ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ಎಲ್ಲ ಸಿಪ್ಪೆ ಎಲ್ಲ ಬಿಡೋ ಥರ ಚೆನ್ನಾಗಿ ಬೇಯುತ್ತೆ ಇವಾಗ ಒಂದು 2 ಮಿನಿಟ್ಸು ಇದು ಪ್ಲೇಟನ್ನು ಉಲ್ಟಾ ಮುಚ್ಚಿಬಿಟ್ಟು
ಬಿಡ್ತಾ ಇದ್ದೀನಿ. ಇವಾಗೆಲ್ಲ ಮೆತ್ತಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಬಟಾಣಿನ, ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ, ಹಾಗೆ ವೆಜಿಟೇಬಲ್ಸ್ಗಳೆಲ್ಲ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಇದೆ ತರಕಾರಿ ಈ ಎಣ್ಣೆ ಒಳಗಡೆನೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ 5 ಮಿನಿಟ್ಸ್ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಫಸ್ಟೇ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಹಸಿ ವಾಸನೆ ಏನಿರಲ್ಲ, ಹಂಗಾಗಿ ಇದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಗಮ್ ಅಂತ. ಇದನ್ನು ಯಾವುದು ಹುಡ್ಕೊಳ್ಳಿಲ್ಲ ಅಂದರೆ ನಾನು ಆಯಿಲಲ್ಲಿ ಫಸ್ಟೇ ಇದನ್ನು ಹಾಕ್ಬೇಕಾಗಿತ್ತು. ಇದನ್ನೆಲ್ಲ ಹುಡ್ಕೊಂಡ್ಬಿಟ್ಟು ರುಬ್ಬಿರೋದ್ರಿಂದ ಇದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ. ಇದನ್ನು ಇವಾಗ ತರಕಾರಿ ಜೊತೆಗೆ ಎಲ್ಲ 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಜಾರಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಮಸಾಲೆ ಎಲ್ಲ ಅದ್ರಾಗಿರುತ್ತಲ್ಲ ಅದನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಇದರೊಳಗೆ ಹಾಕ್ಕೋಬೇಕು. ಚೆನ್ನಾಗಿ ಕುದಿಲಿ. 2 ಮಿನಿಟ್ಸ್ ಪ್ಲೇಟನ್ನು ಮುಚ್ಚಿಬಿಟ್ಟಿಟ್ಟೋಣ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಇವಾಗ ಧನಿಯ ಪೌಡ್ರು ಮತ್ತು ಅರ್ಶಿನದ ಪುಡಿ ಮತ್ತು ಗರಂ ಮಸಾಲ ಎತ್ತಿಟ್ಕೊಂಡಿದ್ನಲ್ಲ ಅಷ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಅಕ್ಕಿನ ವಾಶ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ಇವಾಗ ಇದನ್ನು ಅಕ್ಕಿನ ತರಕಾರಿ ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ 1 ನಿಮಿಷ ಹಾಗೇ ಬಿಡಬೇಕು. 1 ನಿಮಿಷ ಆದಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ಇವಾಗ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ 6 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡಾಗಿದೆ. ನಾನು ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಇವಾಗ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ನ ಕೂಗಿಸ್ತಾ ಇದ್ದೀನಿ ನಾನು. ನೋಡಿ ಆಗಿದೆ, ಕುಕ್ಕರ್ ಕೂಗಿದ್ದಾಗಿದೆ, ತಣ್ಣಗಾಗಿದೆ. ನೋಡಿ ಕೂಗಿದ್ದಾಗಿದೆ. ವೆಜ್ ಬಿರಿಯಾನಿ ರೆಡಿಯಾಗಿದೆ. ಫ್ರೆಂಡ್ಸ್, ತುಂಬಾ ರುಚಿಯಾಗಿರುವಂಥ ನಾನ್ ವೆಜ್ಗಿಂತಲೂ ತುಂಬಾ ರುಚಿ ಕೊಡುವಂಥ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮೆಥಡಲ್ಲಿ ಮಾಡ್ಕೊಂಡಿದ್ರ. ನಾನ್ ವೆಜ್ ತಿಂದಿರೋರು ವೆಜಿಟೇಬಲ್ ಬಿರಿಯಾನಿ ಮಾಡಿಕೊಂಡ್ರೆ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ. ನಾನಿವಾಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್, ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ನೀವು ನಾನ್ ವೆಜ್ ತುಂಬ ಇಷ್ಟಪಡೋರು ಇದನ್ನು ಕೂಡ ಅಷ್ಟೇ ಇಷ್ಟಪಡ್ತೀರ. ನಾನು ಮಾಡಿರೋ ಈ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೆಜಿಟೇಬಲ್ ಬಿರಿಯಾನಿನ ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.